ಬ್ಯಾರಿ ಇನ್ಫೋ ಡಾಟ್ ಕಾಮ್ ಅನ್ನುವ ಒಂದು ವೆಬ್ಸೈಟ್ ಅನ್ನ ನಾವು ಇವತ್ತು ಲಾಂಚ್ ಮಾಡಿದ್ದೇವೆ. ಬ್ಯಾರಿ ಅಂತ ಹೇಳಿದ್ರೆ ಒಂದು ಅನನ್ಯವಾದಂತಹ ಒಂದು ಸಮುದಾಯ, ಭಾರತದ ಬೇರೆ ಮುಸ್ಲಿಮರಿಗಿಂತ ಸ್ವಲ್ಪ ಭಿನ್ನವಾದಂತಹ ಒಂದು ಕಮ್ಯುನಿಟಿ. ಬ್ಯಾರಿ ಸಮುದಾಯಕ್ಕೆ ಅನೇಕ ಗಣ್ಯ ಮಹನೀಯರು ಮಹಿಳೆಯರು ಕೂಡ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬ್ಯಾರಿಯ ಯಾವುದೇ ಒಂದು ನಿಘಂಟು ಯಾವುದು ದೊರೆಯುತ್ತಿರಲಿಲ್ಲ. ಈಗ ಈ ವೆಬ್ಸೈಟ್ ಮೂಲಕ ಇದು ಅನಾವರಣಗೊಂಡಿದೆ. ಹಿಂದಿನ ತಲೆಮಾರುಗಳು ಯಾವ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರದಲ್ಲಿ ಬ್ಯಾರಿಗೆಲ್ಲ ಕೊಡುಗೆಯನ್ನು ಇದರಿಂದ ತಿಳಿದುಕೊಳ್ಳಬಹುದು. ಸಂಕಷ್ಟಕ್ಕೆ ಸಿಲುಕಿದವರಿಗೆ ಕೆಲವೊಂದು ಅವಶ್ಯಕತೆ ಇರ್ತದೆ ವಿದೇಶಗಳಲ್ಲಿ, ಅವರಿಗೆ ಇಲ್ಲಿ ಯಾವ ಸಂಘಟನೆಯನ್ನು ನಾವು ಭೇಟಿಯಾಗ್ಬೋದು, ಯಾರ ಕನ್ಸಲ್ಟ್ ಆಗಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು ಅಂತೇಳಿ ಅದಕ್ಕೆ ಬೇಕಾದಂಥ ಕೆಲವು ವಿದೇಶಗಳಲ್ಲಿರುವಂತಹ ಸಂಘಟನೆಗಳ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಜನರ ಈ ಮಾತುಗಳು ಕೇಳಿದ ಇಷ್ಟೊಂದು ಇದು ಪ್ರಭಾವ ಬೀರಿದೆ ಸಮುದಾಯದ ಮೇಲೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪ್ರಭಾವ ಬೀರಿದೆ ನಮಗೆ ಈಗಲೇ ಗೊತ್ತಾಗ್ತಾ ಇರೋದು. ಬ್ಯಾರಿ ಇನ್ಫೋ ಡಾಟ್ ಕಾಮ್ ಅನ್ನುವ ಒಂದು ವೆಬ್ಸೈಟ್ ಅನ್ನ ನಾವು ಇವತ್ತು ಲಾಂಚ್ ಮಾಡಿದ್ದೇವೆ. ಸೊ ಅನೇಕರು ಕೇಳ್ತಾ ಇದ್ದಾರೆ ಇದರ ಉದ್ದೇಶ ಏನು, ಇದರಿಂದ ಏನು ಲಾಭ ಇದೆ ಅಂತ ಹೇಳಿ. ಇದು ಇಡೀ ಬ್ಯಾರಿ ಸಮುದಾಯವನ್ನು ಜಗತ್ತಿಗೆ ಪರಿಚಯಿಸುವಂತಹ ಒಂದು ವೆಬ್ಸೈಟ್. ಉದಾಹರಣೆಗೆ ಬ್ಯಾರಿಯಲ್ಲಿ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಇದರ ಎಲ್ಲ ಪರಿಚಯ ಇದರಲ್ಲಿ ಸಿಗ್ತದೆ. ಎಷ್ಟು ಬ್ಯಾರಿ ಭಾಷೆಯ ಪುಸ್ತಕಗಳು ಪ್ರಕಟ ಆಗಿದೆ ಅದರ ಪಿ ಡಿ ಎಫ್ ಅನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ಬ್ಯಾರಿ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಎಷ್ಟು ಸಂಶೋಧನೆಗಳು ನಡೆದಿದೆ ಅದರ ಪುಸ್ತಕಗಳನ್ನು ಇದರಲ್ಲಿ ಹಾಕಿದ್ದೇವೆ. ಇಟ್ಸ್ ವಂಡರ್ಫುಲ್ ಲೈಬ್ರರಿ, ಒಂದು ಲೈಬ್ರರಿ ಇದೆ, ಅದು ಬಹಳ ವಂಡರ್ಫುಲ್ ಆಗಿದೆ. ನಾವು ಇದುವರೆಗೂ ನಡೆಸಿದಂಥ ಸಮ್ಮೇಳನಗಳ ವಿವರ, ಮಂಡಿಸಿದಂತಹ ಪ್ರಬಂಧಗಳ ವಿವರ ಅಂತಂದರೆ ಕಳೆದ 30 ವರ್ಷಗಳಿಂದ ಬ್ಯಾರಿದೆ ಒಂದು ಆಂದೋಲನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೀತಾ ಇದ್ದರೆ ಅದೆಲ್ಲ ವಿವರಗಳು ಅದರಲ್ಲಿದೆ. ಬ್ಯಾರಿ ಅಂತ ಹೇಳಿದರೆ ಒಂದು ಅನನ್ಯವಾದಂತಹ ಒಂದು ಸಮುದಾಯ. ಇದು ಯಾಕೆ ಅನನ್ಯ ಅಂತ ಹೇಳಿದರೆ ಇದರ ಭಾಷೆ ಅನನ್ಯ, ಇದರ ಕಲ್ಚರ್ ಅನನ್ಯ, ಇದರ ಹಿಸ್ಟ್ರಿ ಅನನ್ಯ. ನಾವೆಲ್ಲ ಭಾರತದ ಬೇರೆ ಮುಸ್ಲಿಮರಿಗಿಂತ ಸ್ವಲ್ಪ ಭಿನ್ನವಾದಂತಹ ಒಂದು ಕಮ್ಯುನಿಟಿ. ಇದು ನಮ್ಮ ಒಂದು ಅಡ್ವಾಂಟೇಜ್ ಕೂಡ. ಯಾಕಂತ ಹೇಳಿದರೆ ನಾವು ಭಿನ್ನವಾಗಿರೋದ್ರಿಂದ ನಮಗೆ ನಮ್ಮನ್ನು ವ್ಯವಸ್ಥಿತವಾಗಿ ಸಂಘಟಿಸಲು ಒಂದು ಗುರುತಿನಡಿಯಲ್ಲಿ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಡಿಜಿಟಲ್ ಏಜ್, ಇದು ಗ್ಲೋಬಲ್ ಏಜ್. ಈ ಏಜಲ್ಲಿ ಯಾರು ಪರಸ್ಪರ ಒಬ್ಬರೊಬ್ಬರು ಮೀಟಾಗಿ ಮಾತಾಡುವಂಥದ್ದು, ನೆಟ್ವರ್ಕ್ ಮಾಡುವಂಥದ್ದು ಇರಲಿ, ಏನಿದ್ರೂ ಎಲ್ಲ ಆನ್ಲೈನಲ್ಲಿ ನೆಟ್ವರ್ಕ್ ಮಾಡುವವರು, ಅವರಿಗೆ ಇದೊಂದು ಉತ್ತಮವಾದಂತಹ ಒಂದು ವೇದಿಕೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇದರಲ್ಲಿ ಬಹಳಷ್ಟು ಅಡ್ವಾಂಟೇಜ್ಗಳಿದೆ ಅಂತ ತಾಯಿ ವೆಬ್ಸೈಟ್ ನೋಡಿದರೆ ತಮಗೆ ಗೊತ್ತಾಗ್ತದೆ. ಇದು ನಮ್ಮ ಯಂಗ್ಸ್ಟರ್ಸನ್ನು, ಓಲ್ಡ್ ಜನ್ರೇಷನನ್ನು ಮಿಕ್ಸ್ ಮಾಡಿ ಒಂದು ಬಿಸ್ನೆಸ್ ಮಾಡುವಂಥ ಒಂದು ವೆಬ್ಸೈಟ್ ಆಗ್ಬೋದು, ಅಥವಾ ಬೇರೆ ಬೇರೆ ಕಡೆಯಲ್ಲಿರುವಂತಹ ನಮ್ಮ ಪ್ರೊಫೆಷ್ನಲ್ಸ್ ಏನಿದ್ದಾರೆ, ಎಲ್ಲಿದ್ದಾರೆ, ನಾವು ಹೋದರೆ ಅಲ್ಲಿ ಒಬ್ಬ ಬ್ಯಾರಿ ಇರ್ತಾನೆ, ಒಂದು ನಮಗೊಂದು ಒಂದು ಸಹಯೋಗ ಕೊಡುವಂತಹ, ಮಾರ್ಗದರ್ಶನ ಕೊಡುವಂತಹ, ಇದಕ್ಕೆಲ್ಲರೂ ಇದೊಂದು ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಇದು ಸಮುದಾಯ ಇದಕ್ಕೆ ಇವತ್ತು ಬಹಳ ಚೆನ್ನಾಗಿ ಪ್ರಪಂಚದಾದ್ಯಂತ ಇರುವ ನಮ್ಮ ಮಕ್ಕಳೆಲ್ಲ ಸ್ಪಂದಿಸಿದ್ದಾರೆ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ಇದು ಬಹಳ ಒಂದು ಒಳ್ಳೆಯ ಒಂದು ಮೈಲಿಗಲ್ಲಾಗ್ಬೋದು ನಮ್ಮ ಇತಿಹಾಸದಲ್ಲಿ ಅಂತ ನಾನು ಭಾವಿಸ್ತೇನೆ. ಇದೊಂದು ಅಗತ್ಯ ಬೇಕಾಗಿತ್ತು ನಮ್ಮ ಸಮುದಾಯಕ್ಕೆ, ಇದು ಖಂಡಿತವಾಗಿಯೂ ಬೇಕಿತ್ತು. ನಮ್ಮಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಸ್ಥಾನವನ್ನು ಏರಿದವರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಎತ್ತರಕ್ಕೆ ಏರಿದವರಿದ್ದಾರೆ. ಅವರನ್ನೆಲ್ಲ ನಮ್ಮ ಸಮುದಾಯಕ್ಕೆ ಪರಿಚಯಿಸಿದರೆ, ನಮ್ಮ ಲೀಡರ್ಶಿಪ್ಪನ್ನು ನಮ್ಮ ಜೂನಿಯರ್ಸಿಗೆ ಪರಿಚಯಿಸಿದರೆ ಅದು ಆ ಜೂನಿಯರ್ಸಿಗೆ ಬಹಳ ಒಂದು ಸ್ಫೂರ್ತಿದಾಯಕವಾಗ್ಬೋದು. ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡುವಂತಹ ಒಂದು ಪ್ರೋತ್ಸಾಹ ಅವರಿಗೆ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆಯ ಕಾರ್ಯಕ್ರಮ. ಬ್ಯಾರಿಯ ಸಂಘ ಸಂಸ್ಥೆಗಳನ್ನು ನಾವು ಇದರಲ್ಲಿ ಪರಿಚಯಿಸಿದ್ದೇವೆ. ಇದರಲ್ಲಿ ಪ್ರಾರಂಭದಲ್ಲಿ ನಾವು 30 ಅಧಿಕ ಸಂಘ ಸಂಸ್ಥೆಗಳನ್ನು ನಾವು ಪರಿಚಯಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇತರ ಸಂಘ ಸಂಸ್ಥೆಗಳನ್ನು ಸಹ ನಾವು ಇದರಲ್ಲಿ ಪರಿಚಯಿಸ್ತೇವೆ. ಮತ್ತು ಬ್ಯಾರಿ ರೈಟರ್ಸ್ ಇದ್ದಾರೆ, ಬ್ಯಾರಿ ಪರ್ಸನಾಲಿಟೀಸ್ ಇದ್ದಾರೆ, ಅವರನ್ನೆಲ್ಲ ಪರಿಚಯಿಸ್ತಿದ್ದೇವೆ. ಇದೆಲ್ಲದರ ಜೊತೆಗೆ ನಮ್ಮದೊಂದು ಟ್ಯಾಗ್ಲೈನ್ ಇದೆ, ಕನೆಕ್ಟಿಂಗ್ ಬ್ಯಾರೀಸ್ ಅಂತೇಳಿ. ಈಗ ಬ್ಯಾರಿಗಳು ಒಂದೇ ಪ್ರದೇಶದಲ್ಲಿ ಅಲ್ಲ, ವಿಶ್ವದ ನಾನಾ ದೇಶಗಳಲ್ಲಿ ಹಬ್ಬಿ ಹೋಗಿದ್ದಾರೆ. ಯು ಎಸ್ ಎಲ್ಲಿದ್ದಾರೆ, ಯುನೈಟೆಡ್ ಕಿಂಗ್ಡಮ್ನಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ನ್ಯೂಜಿಲ್ಯಾಂಡ್ನಲ್ಲಿದ್ದಾರೆ. ಸೊ ಈ ಎಲ್ಲ ಪ್ರದೇಶದಲ್ಲಿರುವ ಬ್ಯಾರಿಗಳನ್ನು ಪರಸ್ಪರ ಸಂಪರ್ಕಿಸುವಂತಹ ಒಂದು ಕೊಂಡಿಯಾಗಿಯೂ ಸಹ ಈ ವೆಬ್ಸೈಟು ಕಾರ್ಯನಿರ್ವಹಿಸ್ತದೆ. ಇದರ ಮೂಲಕ ಇದು ಬ್ಯಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಇನ್ಶಾಅಲ್ಲಾ, ಸುಮ್ಮಾ ಇನ್ಶಾಅಲ್ಲಾ, ಇದು ಒಂದು ವೇದಿಕೆ ಆಗ್ತದೆ ಅಂತೇಳಿ ನಾವು ನಂಬಿದ್ದೇವೆ. ಇವತ್ತು ನಾವೆಲ್ಲ ಬಹಳ ಸಂತೋಷ ಪಡುವಂತಹ ಒಂದು ಸಂಭ್ರಮದ ಒಂದು ದಿನ, ಯಾಕೆಂದರೆ ಬ್ಯಾರಿ ಸಮುದಾಯ ಅನ್ನೋದು ಕೇವಲ ಒಂದು ಸಣ್ಣ ಪುಟ್ಟ ಚಟುವಟಿಕೆಗಳು ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಏನಾಗಿದೆ ಅಂತೇಳಿದರೆ ಬ್ಯಾರಿ ಸಮುದಾಯವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಉತ್ತಮವಾದ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಆ ದೃಷ್ಟಿಯಿಂದ ನಾವು ಬ್ಯಾರಿಯ ಇತಿಹಾಸವನ್ನು ನೋಡಬೇಕಾಗ್ತದೆ. ಬ್ಯಾರಿ ಸಮುದಾಯಕ್ಕೆ ಅನೇಕ ಗಣ್ಯ ಮಹನೀಯರು
ಮಹಿಳೆಯರು ಕೂಡ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಬ್ಯಾರಿ ವೆಬ್ಸೈಟ್ ಓಪನ್ ಆಗಿದೆ, ಮಾತ್ರವಲ್ಲದೆ ಬ್ಯಾರಿಯ ಅನೇಕ ಸಂಘ ಸಂಸ್ಥೆಗಳು ಕೂಡ ಬ್ಯಾರಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಶ್ರಮಿಸ್ತಾ ಇದೆ. ಬ್ಯಾರಿ ಕಲಾರಂಗ ಇದೆ, ಬ್ಯಾರಿ ಅಕಾಡೆಮಿ ಇದೆ, ಬ್ಯಾರಿ ಪರಿಷತ್ ಇದೆ, ಅದೇ ರೀತಿಯಲ್ಲಿ ಬ್ಯಾರಿ ಸಾಂಸ್ಕೃತಿಕ ಸಂಘಟನೆ ಕೂಡ ಇದೆ, ಮತ್ತು ಅದರ ಜೊತೆಗೆ ಬ್ಯಾರಿ ವಾರ್ತೆಯು ಕೂಡ ಇದೆ. ಇವೆಲ್ಲವೂ ಸೇರಿ ಮತ್ತು ಇದಕ್ಕೆ ವಿಶೇಷವಾಗಿ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಬೆಂಗಳೂರಿನಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಇದೆ, ಮಾತೃ ಸಂಸ್ಥೆಯಾಗಿ. ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಇವತ್ತು ಬ್ಯಾರಿ ಸಮುದಾಯದ ಅನೇಕ ವಿಚಾರಗಳು, ಪ್ರಗತಿಗಳು ಮತ್ತು ಸಾಧನೆಗಳು ಜಗತ್ತಿನಾದ್ಯಂತ ವಿಸ್ತರಿಸ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಿರಿಯರಾದ ಮೊಹಮ್ಮದ್ ಆಲಿ ಕಮ್ಮರಾಡಿ ಮತ್ತು ಮೊಹಮ್ಮದ್ ಕುಲಾಯಿ ಅವರ ನೇತೃತ್ವದಲ್ಲಿ ಒಂದು ಬ್ಯಾರಿ ಇನ್ಫೋ ಎಂಬ ವೆಬ್ಸೈಟ್ ಜಾಗತಿಕವಾಗಿ ಇವತ್ತು ಅನಾವರಣಗೊಂಡಿದೆ. ಇದರಲ್ಲಿ ನಮ್ಮ ಕೋಸ್ಟಲ್ ಫ್ರೆಂಡ್ಸ್ ಎಂಬ ಸಂಘಟನೆ ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಬ್ಯಾರಿ ಸಾಹಿತ್ಯದ ಹಲವಾರು ಪ್ರಕಾರಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ಡಾಕ್ಯುಮೆಂಟೇಷನ್ ಇದೆ. ಇದೊಂದು ಬ್ಯಾರಿ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ಈ ಬ್ಯಾರಿ ಸಾಹಿತ್ಯದ ಬಗ್ಗೆ ನಾವು ಆನ್ಲೈನ್ ಚೆಕ್ ಮಾಡುವಾಗ ಯಾವುದೇ ಮಾಹಿತಿ ದೊರಕ್ತಾ ಇರಲಿಲ್ಲ. ಈಗ ಯಾರಿಗಾದರೂ ಬ್ಯಾರಿ ಕಲಿಬೇಕಂತ ಅನಿಸಿದರೂ ಕೂಡ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಅಥವಾ ಗೂಗಲಲ್ಲಿ ನೋಡಿದರೆ ಬ್ಯಾರಿಯ ಯಾವುದೇ ಒಂದು ನಿಘಂಟು ಯಾವುದು ದೊರೆತಿರಲಿಲ್ಲ. ಈಗ ಈ ವೆಬ್ಸೈಟ್ ಮೂಲಕ ಇದು ಅನಾವರಣಗೊಂಡಿದೆ. ಇನ್ನು ಇದರಲ್ಲಿ ಬ್ಯಾರಿ ನಿಘಂಟು ಕೂಡ ಇದೆ, ಹಾಗಾಗಿ ಯಾರಾದರೂ ಬ್ಯಾರಿ ಕಲಿಬೇಕಂತ ಹುಡುಕಿದರೆ ಅದು ಕೂಡ ದೊರೆಯುತ್ತದೆ. ಇದೊಂದು ಬ್ಯಾರಿ ಸಮುದಾಯಕ್ಕೆ, ಬ್ಯಾರಿ ಸಾಹಿತ್ಯಕ್ಕೆ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಈ ಒಂದು ಇಂಥ ವೆಬ್ಸೈಟಲ್ಲಿ ನಮ್ಮ ಸಂಘಟನೆ ಕೂಡ ನಮ್ಮ ಸಂಘಟನೆಯನ್ನು ಕೂಡ ಗುರುತಿಸಿಕೊಂಡದ್ದು ನಮಗೆ ಹೆಮ್ಮೆ ಅನಿಸುತ್ತೆ, ಮತ್ತು ಅದಕ್ಕಾಗಿ ನಾನು ಈ ವೆಬ್ಸೈಟ್ನ ಹಿಂದೆ ಯಾರಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಜನ ಸಾಧಕರಿದ್ದಾರೆ, ಅದು ಉದ್ಯೋಗವಿರಲಿ, ವ್ಯಾಪಾರವಿರಲಿ, ಸಾಹಿತ್ಯ ಕ್ಷೇತ್ರವಿರಲಿ, ಯಾವುದೇ ಕ್ಷೇತ್ರದಲ್ಲಿ ಬ್ಯಾರಿಗಳು ಮುಂಚೂಣಿಯಲ್ಲಿದ್ದು ಇದನ್ನೊಂದು ಗುರುತಿಸುವ ಕಾರ್ಯವನ್ನು ಇವರು ಇಂದು ನಡೆಸಿದ್ದಾರೆ. ಇದರ ಮೂಲಕ ಇಂದಿನ ಯುವಕರು, ಯಾಕಂದರೆ ಈಗಿನ ಕಾಲದಲ್ಲಿ ಬ್ಯಾರಿ ನಮ್ಮ ಮಾತೃಭಾಷೆಯಾಗಿದ್ದು ಇಂಗ್ಲೀಷ್ ಕಲಿಯುವ ಮೂಲಕ ಬ್ಯಾರಿ ಸಾಹಿತ್ಯವನ್ನು ಅದೇ ಬ್ಯಾರಿ ಮಾತುಗಳನ್ನು ಕೂಡ ಮರೆತ ಯುವಕರು ಇಂದಿನ ತಲೆಮಾರುಗಳು ಯಾವ ಕ್ಷೇತ್ರದಲ್ಲಿ, ಅನೇಕ ಕ್ಷೇತ್ರದಲ್ಲಿ ಬ್ಯಾರಿಗಳ ಕೊಡುಗೆಯನ್ನು ಇದರಿಂದ ತಿಳಿದುಕೊಳ್ಳಬಹುದು. ಹಾಗೆಯೇ ಉದ್ಯೋಗದಲ್ಲಿಯೂ, ಸಾಹಿತ್ಯ ಕ್ಷೇತ್ರದಲ್ಲಿ, ನಟನ ರಂಗದಲ್ಲಿ, ಯಾವ್ಯಾವ ರಂಗದಲ್ಲೆಲ್ಲ ಬ್ಯಾರಿಗಳು ಗುರುತಿಸಿಕೊಂಡಿದ್ದಾರೆ ಮತ್ತು ಯಾವ ರೀತಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಆ ಮೂಲಕ ಬ್ಯಾರಿಯನ್ನು ಒಂದು ಜಾಗತಿಕ ಮಟ್ಟವಾಗಿ ಗುರುತಿಸಿಕೊಂಡದ್ದನ್ನು ಇಂದಿನ ಯುವಕರು, ಇಂದಿನ ವಿದ್ಯಾರ್ಥಿಗಳು ಸುಲಭವಾಗಿ ತಿಳಿದುಕೊಳ್ಳಬಹುದು. ಅದೇ ರೀತಿ ಯುವಕರು, ಹಿಂದಿನ ತಲೆಮಾರಿನವರು, ವಯಸ್ಸಿನವರು ಕೂಡ ತಮ್ಮ ಗತಿಸಿ ಹೋದ ಬ್ಯಾರಿಗಳ ಬಗ್ಗೆ, ಅದೇ ರೀತಿ ಬ್ಯಾರಿ ಸಾಹಿತ್ಯದ ಬಗ್ಗೆ, ಬ್ಯಾರಿ ಜನಸಂಖ್ಯೆಯ ಬಗ್ಗೆ, ಬ್ಯಾರಿಗಳ ಪ್ರಗತಿಯ ಬಗ್ಗೆ ಇದರಿಂದ ಉತ್ತಮವಾಗಿ ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಇದು ನಮ್ಮ ಸಮುದಾಯಕ್ಕೆ ಇದು ಅತ್ಯವಶ್ಯಕ ಕೂಡ ಆಗಿತ್ತು. ಇದರಲ್ಲಿ ನಮ್ಮ ಮುಸ್ಲಿಂ ಸಮುದಾಯ, ಅದು ಬ್ಯಾರಿ ಸಮುದಾಯದ ವಿವಿಧ ದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಕೆಲಸ ಮಾಡುತ್ತಿರುವಂತಹ, ಅದೇ ರೀತಿ ಬಿಸ್ನೆಸ್ ಮಾಡುತ್ತಿರುವಂತಹ ನಮ್ಮ ಸಮುದಾಯದವರ ಬಗ್ಗೆ ಮಾಹಿತಿ ಇದೆ, ಮತ್ತು ಕೆಲವೊಂದು ಆರ್ಗನೈಸೇಷನ್ ಬಗ್ಗೆ ಮಾಹಿತಿ ಇದೆ. ಸಂಕಷ್ಟಕ್ಕೆ ಸಿಲುಕಿದವರಿಗೆ ಕೆಲವೊಂದು ಅವಶ್ಯಕತೆ ಇರ್ತದೆ ವಿದೇಶಗಳಲ್ಲಿ, ಅವರಿಗೆ ಇಲ್ಲಿ ಯಾವ ಸಂಘಟನೆಯನ್ನು ನಾವು ಭೇಟಿಯಾಗ್ಬೋದು, ಯಾರ ಕನ್ಸಲ್ಟಾಗಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು ಅಂತೇಳಿ ಅದಕ್ಕೆ ಬೇಕಾದಂಥ ಕೆಲವು ವಿದೇಶಗಳಲ್ಲಿರುವಂತಹ ಸಂಘಟನೆಗಳ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಆ ರೀತಿಯಾಗಿ ಅವರು ಅದನ್ನು ಉಪಯೋಗಿಸಿಕೊಳ್ಬೋದು. ಇಷ್ಟು ಕೆಲಸವನ್ನು ಮಾಡಿದ್ದು ಕಾಲು 26 ದಿವಸದಲ್ಲಿ ಹಗಲು ರಾತ್ರಿ ಅದರಲ್ಲ ಹಿಂದೆ ಬಿದ್ದು ಮಾಡಿದ್ದೇವೆ. ಇದು ಯಾವ ರೀತಿ ನಮಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ಇವತ್ತೇ ನಮಗೆ ಗೊತ್ತಾಗಿರೋದು. ಜನರ ಈ ಮಾತುಗಳು ಕೇಳಿದ ಇಷ್ಟೊಂದು ಇದು ಪ್ರಭಾವ ಬೀರಿದೆ ಸಮುದಾಯದ ಮೇಲೆ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ಪ್ರಭಾವ ಬೀರಿದೆ ನಮಗೆ ಈಗಲೇ ಗೊತ್ತಾಗ್ತಾ ಇರೋದು. ಬಹುಶಃ ನಾವು ಇದು 10% ಆಗಿದ್ದು 90% ಆಗಬೇಕಾಗಿರೋದು. ಆದರೆ ಈ 10% ಆದಷ್ಟು ವೇಗವಾಗಿ 90% ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಫೀಲ್ಡ್ ವರ್ಕ್ ಇದೆ, ಇದರಲ್ಲಿ ತುಂಬ ಫೀಲ್ಡ್ ವರ್ಕ್ ಇದೆ. ಆದ್ದರಿಂದ ಸ್ವಲ್ಪ ನಮಗೆ ರೆಸ್ಟ್ ಬೇಕು ಈಗ, ಅನಂತರ ನಾವು ಧುಮುಕ್ತೇವೆ. ಇದಕ್ಕೆ ಖಂಡಿತ ಇದನ್ನೊಂದು ಒಳ್ಳೆಯ ಪ್ರಯೋಜನಕಾರಿಯಾದಂತಹ ಪ್ರತಿಯೊಂದು ಇದರಲ್ಲೂ ನಾವು ಇದರಲ್ಲಿ ಕೆಲಸ ಮಾಡ್ತೇವೆ. ಖಂಡಿತ ನಮ್ಮ ಈ ವೆಬ್ಸೈಟ್ ಅದು ಎಲ್ಲ ಬ್ಯಾರಿ ಸಮುದಾಯದ ವೆಬ್ಸೈಟ್ ಆಗುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತ ದೇವರ ಮೇಲೆ ವಿಶ್ವಾಸ ಇಟ್ಟು ನಾನು ಹೇಳ್ತಾ ಇದ್ದೇನೆ. ನಾವು ಯಾವ ಕೆಲಸ ಮಾಡಿದರೂ ಮಾಡಿದ್ದರದು ನಮಗೆ ಯಾವತ್ತೂ ನಾವು ಅದನ್ನು ಕೊನೆ ಮುಟ್ಟಿಸಿದ ಬಿಡಲಿಲ್ಲ. ನಾವು ಫಸ್ಟಿಗೆ ಉಮ್ಮರ್ಟಿಕೆ ಅವರ ಹತ್ರ ಈ ವಿಷಯ ಹೇಳಿದಾಗ ಅವರು ಹೇಳಿದ ಒಂದು ಮಾತುಂಟು,
ಬೇರೆ ಯಾರು ಹೇಳಿದರೂ ನಾನು ಇದನ್ನು ನಂಬ್ತಿರಲಿಲ್ಲ, ಒಂದು ವೆಬ್ಸೈಟ್ ಮಾಡ್ತೇನೆ ಅಂತ ಹೇಳಿದರೆ ಯಾರು ಹೇಳಿದರೂ ನಾನು ನಂಬ್ತಿರಲಿಲ್ಲ, ನೀವು ಹೇಳಿದರೆ ನಾನು ನಂಬ್ತೇನೆ. ಯಾಕೆಂದರೆ ಯಾರು ಇಷ್ಟ ತನಕ ಇಂಥ ಕೆಲಸವನ್ನು ಕೊನೆ ಮುಟ್ಟಿಸಲಿಲ್ಲ, ನೀವು ಖಂಡಿತ ಕೊನೆ ಮುಟ್ಟಿಸಿದ್ರೆ ಹೇಳುವಂತಹ ಒಂದು ವಿಶ್ವಾಸ ನನಗಿದೆ. ನಿಮಗೆ ಎಂತ ಬೇಕು ಹೇಳಿ ನಾನು ಸಪೋರ್ಟ್ ಮಾಡ್ತೇನೆ. ಅಂತಹ ಒಂದು ಪ್ರಭಾವ, ಅವರ ಮಾತು, ಅವರ ಸಪೋರ್ಟ್ನಿಂದ ಇವತ್ತು ಇಲ್ಲಿವರೆಗೆ ಬಂದಿದ್ದೇವೆ. ಈಗ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಖಂಡಿತ ನಾವು ಕೆಲಸ ಮಾಡ್ತೇವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.